ಗಡಿಯಾರದ ಕೆಳಭಾಗದಲ್ಲಿ 3 ಇಂಚಿನ ಹೋಲ್ ಮಾಡಿದ್ದೀನಿ. ಈ 3 ಇಂಚಿನ ಹೋಲ್ ಅಲ್ಲಿ ಈ ಪೈಪ್ ನ ಈ ರೀತಿ ಇಟ್ಟು ವೆಲ್ಡಿಂಗ್ ಮಾಡಬೇಕಾಗುತ್ತೆ. ನಮ್ಮ ಗಡಿಯಾರದ ಡ್ರಮ್ ರೆಡಿ ಆಗಿದೆ. ಗಡಿಯಾರದ ಡೈಲ್ ಮಾಡೋದಕ್ಕೆ ಇದೊಂದು ಎ ಸಿ ಪಿ ಶೀಟ್ ತೊಗೊಂಬಂದಿದ್ದೀನಿ. ಇದು 3 mm ಥಿಕ್ನೆಸ್ ಇದೆ. ಈ ಎ ಸಿ ಪಿ ಶೀಟಲ್ಲಿ ಮಾರ್ಕ್ ಮಾಡಿಕೊಂಡು 2 ಡೈಲ್ ಕಟ್ ಮಾಡ್ಕೊಳ್ತೇನೆ. ನಾವು ಮಾರ್ಕ್ ಮಾಡಿರುವ ಪ್ರಕಾರ 2 ಪೀಸ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ಈ ಡ್ರಮ್ಮಿಗೆ ಕರೆಕ್ಟಾಗಿ ಫಿಟ್ಟಿಂಗ್ ಆಗುತ್ತಾ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನಾವು ಕಟ್ಟಿಂಗ್ ಮಾಡಿರುವ ಈ ಎ ಸಿ ಪಿ ಶೀಟು ಕರೆಕ್ಟಾಗಿ ಫಿಟ್ಟಿಂಗ್ ಆಗ್ತಾ ಇದೆ ಸ್ನೇಹಿತರೆ. ಇದೇ ನಮ್ಮ ಗಡಿಯಾರದ ಡೈಲು. ಮೊದಲು ಈ ಡ್ರಮ್ಮಿಗೆ ಮತ್ತು ಪಿಲ್ಲರ್ಗೆ ಬ್ಲ್ಯಾಕ್ ಪೈಂಟ್ ಮಾಡಿ ನಂತರ ಗಡಿಯಾರ ಸೆಟ್ಟಿಂಗ್ ಮಾಡ್ತೀನಿ ಸ್ನೇಹಿತರೆ. ಪೈಂಟಿಂಗ್ ಕೆಲಸ ಎಲ್ಲ ಮುಗ್ದಿದೆ. ಈಗ ಗಡಿಯಾರ ಯಾವ ರೀತಿ ಸೆಟ್ಟಿಂಗ್ ಮಾಡ್ತೀನಿ ಅಂತ ನೋಡಿ ಸ್ನೇಹಿತರೆ. ಗಡಿಯಾರದ ಮೆಕ್ಯಾನಿಸಮ್ ಕೂರಿಸೋದಕ್ಕೆ ಎ ಸಿ ಪಿ ಶೀಟಿನ ಮಧ್ಯಭಾಗದಲ್ಲಿ ಹೋಲ್ ಮಾಡಿದ್ದೀನಿ ಸ್ನೇಹಿತರೆ. ಜೊತೆಯಲ್ಲಿ 2 ಗ್ಲಾಸ್ ಕೂಡ ಕಟ್ ಮಾಡ್ಕೊಂಡು ತಗೊಬಂದಿದ್ದೀನಿ. ನೋಡಿ, ಇದೇ ಈ ನಮ್ಮ ಗಡಿಯಾರದ ಮೆಕ್ಯಾನಿಸಮ್. ಇದಕ್ಕೆ ಮೂವ್ಮೆಂಟ್ ಅಂತ ಹೇಳ್ತೀವಿ. ಇದು 3ನೇ ತಿಂಗಳು 24ನೇ ಇಸ್ವಿ, ಅಂದರೆ 2024. 1 ವರ್ಷ ಗ್ಯಾರಂಟಿ ಇರುತ್ತೆ ಸ್ನೇಹಿತರೆ ಈ ಮೂವ್ಮೆಂಟಿಗೆ. ಗಡಿಯಾರದ ಸಂಖ್ಯೆಗಳನ್ನು ಅಂಟಿಸ್ಕೋಬೇಕಾದ್ರೆ ಮೊದಲು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಇದೊಂದು ಹಳೆಯ ಗಡಿಯಾರದ ಡೈಲ್ ಇತ್ತು. ಈ ಡೈಲ್ ಸಹಾಯದಿಂದ ಈ ಗಡಿಯಾರಕ್ಕೆ ನಾನು ಮಾರ್ಕ್ ಮಾಡ್ತೀನಿ ಸ್ನೇಹಿತರೆ. ಹಳೆಯ ಗಡಿಯಾರದ ಡೈಲ್ ಸಹಾಯದಿಂದ ಮಾರ್ಕಿಂಗ್ ಕೆಲಸ ಎಲ್ಲ ಮುಗಿಸಿದ್ದೀನಿ. ಈಗ ನಂಬರ್ಗಳನ್ನು ಅಂಟಿಸ್ಬೇಕು. ಈ ನಂಬರ್ಗಳನ್ನು ಅಂಟಿಸ್ಬೇಕಾದ್ರೆ ಸ್ನೇಹಿತರೆ, ಈ ನಂಬರ್ಗಳಿಗೆ ಡಬಲ್ ಸ್ಟಿಕ್, ಅಂದರೆ 2-ಸೈಡ್ ಗಮ್ ಟೇಪಿನ ಸಹಾಯದಿಂದ ಈ ನಂಬರ್ಗಳನ್ನು ಅಂಟಿಸ್ತಾ ಇದ್ದೀನಿ. ನಾವು ತಯಾರಿಸ್ತಿರೋ ಈ ಗಡಿಯಾರ 2-way, ಅಂದರೆ 2 ಸೈಡಲ್ಲೂ ಟೈಮ್ ಕಾಣಿಸುತ್ತೆ. 1 ಸೈಡಲ್ಲಿ ಇಂಗ್ಲೀಷ್ ಲೆಟರ್ ಕಂಪ್ಲೀಟ್ ಮಾಡಿದ್ದೀನಿ. ಸೇಮ್ ಇದೇ ರೀತಿ ಇನ್ನೊಂದು ಸೈಡಿಗೆ ರೋಮನ್ ಲೆಟರ್ಗಳನ್ನು ಅಂಟಿಸ್ತೀನಿ ಸ್ನೇಹಿತರೆ. ಒಂದರಿಂದ 12ರವರೆಗೆ ರೋಮನ್ ಮತ್ತು ಇಂಗ್ಲೀಷ್ ಸಂಖ್ಯೆಗಳಲ್ಲಿ ನಂಬರ್ಗಳನ್ನು ಅಂಟಿಸಿದ್ದೀನಿ ಸ್ನೇಹಿತರೆ. ಇಷ್ಟೆಲ್ಲ ಮಾಡಿದ್ಮೇಲೆ ಗಡಿಯಾರಕ್ಕೊಂದು ಹೆಸರು ಬೇಕಲ್ವಾ ಸ್ನೇಹಿತರೆ? ಅದಕ್ಕೆ ನಾನು ಟೈಮ್ಸ್ ಪಿ ಯು ಕಾಲೇಜಿನ ಹೆಸರಲ್ಲೇ ಟೈಮ್ಸ್ ಅಂತೇಬಿಟ್ಟು ಈ ಗಡಿಯಾರಕ್ಕೆ ನಾಮಕರಣ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೇಗಿದೆ ಹೆಸರು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮುಕ್ಕಾಲು ಭಾಗ ನಮ್ಮ ಕೆಲಸ ಎಲ್ಲ ಮುಗ್ದಿದೆ. ಈಗ ಗಡಿಯಾರದ ಹ್ಯಾಂಡ್ಸ್, ಅಂದರೆ ಮುಳ್ಳುಗಳನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ. ಗ್ಲಾಸ್ ಫಿಟ್ ಮಾಡೋಕ್ಕಿಂತ ಮುಂಚೆ ಶೆಲ್ ಹಾಕ್ಬಿಟ್ಟು ಗಡಿಯಾರಕ್ಕೆ ಕರೆಕ್ಟಾಗಿ ಟೈಮ್ ಇಟ್ಟು ನಂತರ ಸ್ಟಿಕ್ಕರ್ ತೆಗಿಬೇಕಾಗುತ್ತೆ. ಸ್ಟಿಕ್ಕರ್ ತೆಗೆದು ನಂತರ ಗ್ಲಾಸ್ ಫಿಟ್ ಮಾಡಬೇಕು.
ಗಡಿಯಾರದ ಹ್ಯಾಂಡ್ಸಿಗೆ ಮತ್ತು ಗ್ಲಾಸಿಗೆ ಡಿಸ್ಟೆನ್ಸ್ ಇರಬೇಕು. ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಈ ಪೈಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಗಡಿಯಾರದಲ್ಲಿ ಬೀಡಿಂಗ್ ರೀತಿ ಕೆಲಸ ಮಾಡುತ್ತೆ. ಪೈಪ್ ಜಾಯಿಂಟ್ ಮಾಡೋದಕ್ಕೆ ಇದೇ ಪೈಪಿನ ಒಂದು 3 ಇಂಚಿನ ಉದ್ದ ಪೀಸ್ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಸೀಳ್ತೀನಿ. ಲೆಟರ್ಸ್ ಸ್ಕ್ರಾಚಸ್ ಆಗಬಾರ್ದು ಅಂತ ಇದ್ರ ಮೇಲೆ ಒಂದು ಲ್ಯಾಮಿನೇಷನ್ ಸ್ಟಿಕ್ಕರ್ ಇರುತ್ತೆ. ಈ ಸ್ಟಿಕ್ಕರ್ನ ರಿಮೂವ್ ಮಾಡಿಬಿಟ್ಟು ನಂತರ ಗ್ಲಾಸ್ ಕೂರಿಸ್ತೀನಿ ಸ್ನೇಹಿತರೆ. ಗಡಿಯಾರದ ಒಳಭಾಗದಲ್ಲಿ ಧೂಳಾಗಲಿ ನೀರಾಗಲಿ ಏನೂ ಹೋಗಬಾರ್ದು, ಆ ರೀತಿ ಡಸ್ಟ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಮಾಡಿದ್ದೀನಿ. ಎಲ್ಲ ಸುತ್ತಲೂ ಸಿಲಿಕಾನ್ ಹಾಕಿ ಫಿಕ್ಸ್ ಮಾಡಿದ್ದೀನಿ ಸ್ನೇಹಿತರೆ. ಕೆಳಭಾಗದಲ್ಲಿ ಒಂದು ಡೋರ್ ಮಾಡಿದ್ದೀನಿ. ಈ ಡೋರಿಂದ ನೀವು ಶೆಲ್ ಚೇಂಜ್ ಮಾಡ್ಬೋದು ಮತ್ತು ಟೈಮ್ ಅಡ್ಜಸ್ಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟೊಂದು ಸುಂದರವಾಗಿ ತಯಾರಾಗಿದೆ ಈ ನಮ್ಮ ಗಡಿಯಾರ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ನೇಹಿತರೆ, ನಾನು ಇಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ತಯಾರಾದ್ಮೇಲೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ ಸ್ನೇಹಿತರೆ. ನಾವು ತಯಾರಿಸಿರುವ 2 ಸೈಡ್ ಅಂದರೆ ಎರಡು ಬದಿಯ ಈ ಪಿಲ್ಲರ್ ಗಡಿಯಾರ ಕಂಪ್ಲೀಟಾಗಿ ರೆಡಿಯಾಗಿದೆ. ಈಗ ಇದು ಫಿಕ್ಸಿಂಗ್ ಮಾಡಬೇಕು. ಫಿಕ್ಸಿಂಗ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ, ಇದು ನಮ್ಮ ಹೊಸ ವರ್ಕ್ಶಾಪ್. ಈ ವರ್ಕ್ಶಾಪಲ್ಲೇ ನಾನು ಇನ್ನು ಮುಂದೆ ಕೆಲಸ ಮಾಡಬೇಕು. ಇದನ್ನು ರೆಡಿ ಮಾಡ್ಕೋಬೇಕು. ಎಲ್ಲ ಅರ್ಧಂಬರ್ಧ ರೆಡಿ ಮಾಡಿದ್ದೀನಿ. ಎಲ್ಲ ಅಲ್ಲಲ್ಲೇ ಮೂಟೆ ಕಟ್ಟಿ ಇಟ್ಟಿದ್ದೀನಿ. ಎಲ್ಲ ಜೋಡಿಸ್ಕೋಬೇಕು. ಸ್ವಲ್ಪ ಸಮಯ ಹಿಡಿಯುತ್ತೆ ಸ್ನೇಹಿತರೆ. ಇದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಸ್ನೇಹಿತರೆ, ನಾನು ತುಂಬ ಬೇಗ ವರ್ಕ್ಶಾಪ್ ರೆಡಿ ಮಾಡಿಕೊಂಡು ಕೆಲಸ ಶುರು ಮಾಡ್ತೀನಿ. ಹೇಗಿತ್ತು ಸ್ನೇಹಿತರೆ ಇವತ್ತಿನ ಈ ನಮ್ಮ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ತುಂಬಾ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್.